धैर्य ಬರುವುದಕ್ಕೆ ಬೇಕಾಗಿ ಪ್ರತಿಜ್ಞೆಯನ್ನು ಮಾಡಿದೆ. ಇಂದು ಅವರೊಳಗಳಕ್ಕೆ ನಿಂದ ರೀಪುಗಳ ಜವರ ಬೋನವ ಮಾಡದಿರ್ತಾರೆ. ಅವನಿಯರು ಗೆಲದೆ ಮಹಾರಥರೆನಿಪ ನಾಯಕರ ಅವನಿಗೆ ಒರಗಿಸದೆ ಮಾರ ಅಂತವರ ನುಂಗದೆ ಮಾಡದೇನಾದರೆ ದಿವಿಜಪತಿ ತರಯಂಗೆ ಜನಿಸಿದವನಲ್ಲ. ಪ್ರತಿಜ್ಞೆಯನ್ನು ಮಾಡಿದಾಗ ರಣವೀಲಿಯವರು ಕೊಟ್ಟಿದ್ದಾರೆ. ದೊಡ್ಡಪ್ಪನ ಆಶೀರ್ವಾದವೇ ಸಾಕಾಗುವುದಿಲ್ಲ, ಅಮ್ಮನ ಆಶೀರ್ವಾದ ಬೇಕು. ಒಂದು ವೇಳೆ ಅಮ್ಮನಲ್ಲಿ ಹೇಳದೆ ಹೋದ್ರೆ ಅಮ್ಮ ಕಣ್ಣೀರು ಸುರಿಸ್ತಾರೆ. ಅಮ್ಮನಲ್ಲಿ ಹೇಳಿ ಆ ಬಳಿಕ ವ್ಯೂಹವನ್ನು ಪ್ರವೇಶ ಮಾಡಬೇಕು ಅಮ್ಮನ ಬಳಿಗೆ. ಮನ ಪಾಲ ಸುಶೀಲ ಹೀಗೆನ್ನುವಷ್ಟರಲ್ಲಿ ನಿನ್ನ ರಥದ ಗಾಲಿಗಳ ಸದ್ದು ನನ್ನ ಕಿವಿಗಳಿಗೆ ಅಪ್ಪಳಿಸಿತು. ಆವಾಗಲೇ ಕಣ್ಣರಳಿ ನಿಂತಿತಪ್ಪ. ನಿನ್ನನ್ನು ಕಾಣಬೇಕೆಂಬುದಕ್ಕೆ ಹಾತೊರೆಯುತ್ತಾ ಇದ್ದಂತೆ ಏನು ಮಗನೇ ಇದೆಲ್ಲ ವಿಚಿತ್ರ, ಎಲ್ಲ ವ್ಯತ್ಯಾಸವನ್ನೇ ಕಾಣುತ್ತಾ ಇದ್ದೇನಲ್ಲ ಕುಮಾರ. ಕಣದಲ್ಲಿ ಆಯುಧ ಖಡ್ಗದಾರಿ ಆಗಿದ್ದಿ, ಬಿಲ್ಬಾಣಗಳನ್ನು ಧರಿಸಿಕೊಂಡಿದ್ದಿ, ಎದೆಗೆ ಸೀಸದ ಕವಚವನ್ನು ಅಬಚಿಕೊಂಡಿದ್ದಿ, ಜಟ್ಟಿ ಚಲ್ಲಣವನ್ನು ಬಿಗಿದಿದ್ದಿ. ಇದೆಲ್ಲವನ್ನು ಗಮನಿಸಿದ್ರೆ ಯುದ್ಧ ಸಿದ್ಧತೆ ಅನ್ನುವುದರಲ್ಲಿ ಕುದುರೆಯು ಒಂಟಿ ಕಾಲಲ್ಲಿ ನಿಂತುಕೊಂಡಿದೆ. ಹೌದಮ್ಮ, ಒಡೆಯನ ಅಪ್ಪಣೆ ತನ್ನ ಪಾಲಿಗೆ ಎಷ್ಟೊತ್ತಿಗೆ ಆದೀತು, ಬೇಗ ಬೇಗ ಹೋಗೋಣ ಅಂತ ಪ್ರಚೋದಿಸ್ತಾ ಇದೆ. ಹೀಗದು ಯೋಚನೆ ಮಾಡುತ್ತಾ ಇದೆ. ಹಾಗಿದ್ದೆ ಮಗು ಕುಮಾರ, ನಿನ್ನ ಗಮನ ಎತ್ತ ಕಡೆಗೆ ಹೇಳ್ತೀಯ ನನ್ನ ಮುದ್ದು. ಮುಲಾಲಿದಿ ಕೇಳವ ದಯದಿ ಭಿನ್ನ ಪವನ್ನು ಅಮ್ಮ ಕೇಳು. ಅಮ್ಮ
ಜಾಣಕ್ಕೆ ದೊರಕಿದ್ದು ಕೂಡ ಗೌರವರಲ್ಲಿ ಅಮ್ಮ ಲಾಲಿಸಿ ಕೇಳವ ದಯದಿ ವಿನ್ನಪವರು ಅಮ್ಮ ಕೇಳೋರು ಿದ್ರು ಕಡಿಮೆ ಅಂತ ಆಗುತ್ತದೆ ಹೇಳು. ಇಷ್ಟು ಬಾರಿ ವಂದಿಸಬೇಕು ಅಂತಾದ್ರೆ ಕಾರಣ ಒಂದೇ ಒಂದು. ಏನು ಮಗ? ಇಂದು ಕಾಳಗ ದೊರಕಿತು ಆ ಕೂಳ ಕೌರವನಲ್ಲಿ. ಕಾಳಗವೇ? ಹೌದು, ಕಾಳಗ ನಡೆಯುವುದೇನು ಹೊಸತಲ್ಲ. ಇಂದಿಗೆ 13 ದಿವಸಗಳು ಸಂದು ಇಷ್ಟು ದಿವಸ ಸಿಗದೆ ಇದ್ದಂತಹ ಉಲ್ಲಾಸ ಉತ್ಸಾಹ ಇಂದು ಸಿಗುವುದಕ್ಕೆ ಕಾರಣ ಏನು ಗೊತ್ತೇ? ಏನು ಮಗ? ನಮ್ಮನ್ನು ಯಾವ ರೂಪದಲ್ಲಾದ್ರೂ ಸೋಲಿಸಬೇಕನ್ನುವಂತಹ ಉದ್ದೇಶದಿಂದ ಪ್ರಕೃತ ಕುರುಸೇನಾನಿಯಾದಂತಹ ದ್ರೋಣಾಚಾರ್ಯರು ಸವ್ಯವಾಗಿಯೂ ಅಪಸವ್ಯವಾಗಿ ತಿರುಗುತ್ತಿರುವಂತಹ ಸಪ್ತವ್ಯೂಹಗಳಿಂದ ಆವೃತವಾದ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಪಾಂಡವರಾದಟ್ಟಿದ್ರೆ ಮುಡಿಯುವುದಕ್ಕಾಗಿ ಬರಲಿ ಅನ್ನುವಂತಹ ಪಂಥಾಹ್ವಾನ. ಹೋಗಬೇಕು ಅಂತಾದ್ರೆ ತಿಳಿದವರೇ ಆಗಬೇಕು. ಅಂದ್ರೆ ನಮ್ಮಲ್ಲಿ ಚಕ್ರವ್ಯೂಹ ಭೇದನದ ವಿದ್ಯೆಯನ್ನು ತಿಳಿದವರು ಇಬ್ಬರೇ ಇಬ್ಬರು. ಒಬ್ಬ ಋಷಿಕೇಶ ಶ್ರೀಕೃಷ್ಣ, ಇನ್ನೊಬ್ಬ ಗುಡಾಕೇಶ ನಮ್ಮಪ್ಪ. ಅವರಿಬ್ಬರು ಸಂಶಬ್ದಕರಲ್ಲಿ ಯುದ್ಧಕ್ಕೆ ಹೋಗಿದ್ದಾರೆ. ಯಾರನ್ನು ಕಳುಹಿಸಿಕೊಡುವುದು ಎಂಬ ಹಾಗೆ ದೊಡ್ಡಪ್ಪ ಚಿಂತೆಯಲ್ಲಿ ಮುಳುಗಿದಾಗ ಅವರ ಮಳಿಗೆ ಹೋಗಿ ಅವರಿಗೆ ಧೈರ್ಯದ ಮಾತನ್ನು ಹೇಳಿ, ರಣವೀಳೆಯವರು ನಾನು ಪಡೆದು ಬಂದಿದ್ದೇನೆ, ನೋಡಿದ್ಯಾ? ಬಿಗಿದ ಗಂಡುಡುಗೆಯಲ್ಲಿ ಹೊನ್ನಾಯುಧದ ಹೊಳೆವ ಕಟಾರಿಯನ್ನು ಮೊನೆಮಗುಚ್ಚಿ ಸಾಧು ಜವಾಜಿ ಕತ್ತುರಿ ಗಂಧಲೇಪಲದಲ್ಲಿ ಮಗಮಗಿಪ ಹೊಂದೊಡರ ಹಾರಾದಿಗಳೊಪ್ಪಂ ಪಡೆದು ನಸುನಗೆ ಮೊಗದ ಸೊಪ್ಪಿನಲ್ಲಿ ಸಿದ್ಧನಾಗಿದ್ದೇನೆ. ಆದ್ರೆ ನಿನ್ನ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ. ಏನು ಮಗರಿ? ಬುದ್ಧಿ ಬಂತೋ ಕಂದ ಕಂದ ಆಶೀರ್ವಾದ ಏತಕ್ಕಿಂತ ಬುದ್ಧಿ ಬಂತೋ ಕಂದ ಕಂದ ನಿನಗೆ ಪ್ರೀತಿಯೇನೋ ಮರಣದೊಸಗಿಯೇ ನಿನಗೆ ಪ್ರೀತಿಯೇನೋ ಮರಣದೊಸಗಿ ಕಂದ ಕಂದಾಗ ನಿನಗೆ ಪ್ರೀತಿಗೇನೋ ಮರಣದೊಸಗೆ ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಗೇನೋ ಮರಣದೊಸಗೆ ಬುದ್ಧಿ ಬಂತು ಮಾತುಗಳನ್ನು ನೀನು ಆಡಬಹುದು ಅಂತ ನಾನು ಯೋಚಿಸಿಕೊಂಡಿದ್ರೆ ಬರಸಿಡಿಲೇ ನನ್ನ ತಲೆಗೆ ಬಡಿದಂತ ಅನುಭವವನ್ನು ಕೊಡುವಂತ ಮಾತುಗಳನ್ನು ಆಡಿಬಿಟ್ಟೆ ಕಂದ. ನೀನಿಂದ ಯುದ್ಧರಂಗಕ್ಕೆ ಯುದ್ಧಕ್ಕಾಗಿ ನೀನು ಹೊರಟು ನಿಂತಿರುವೆಯಾ? ಏನು ಮಗನೇ ಇದು? ಪ್ರಾಣ ಕಳ್ಕೊಳ್ಳುವಂತ ವ್ಯವಹಾರಕ್ಕೆ ನೀನು ಕೈಕ್ಕಿ ಬಿಟ್ಟಿರುವೆ ಈ ಹೊತ್ತಿನಲ್ಲಿ ಅಂದ್ರೆ ಕಂದ, ದೊಡ್ಡ ತಂದೆಯವರು ಆಶೀರ್ವದಿಸಿ ಕಳುಹಿಸಿಕೊಟ್ಟಿದ್ದಾರೆ, ಹಾಗಾಗಿ ಹೋಗಿ ಯುದ್ಧದಲ್ಲಿ ಗೆಲ್ಲುವಲ್ಲೇನು? ಹೀಗೆ ನೀನು ಯೋಚನೆಯನ್ನು ಮಾಡಿಕೊಂಡು ಕನಸಿನ ಗೋಪುರವನ್ನೇ ಕಟ್ಟಿಕೊಂಡಂತಾಗಿದೆ. ಯಾಕೆ ಹೇಳು? ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುವ ಹೆಡ್ಡಿನಂತೆ ನೀನಾಗಿ ಬಿಡುತ್ತಿರುವೇ ಇಲ್ಲ ಕಂದ. ಯಾಕೆ? ಆಚಾರ್ಯ ದ್ರೋಣರ ಸಗಿದಂತಹ ವ್ಯೂಹದಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದನ್ನು ಮನಗಂಡಿರುವೆ ಯಾ ಮಗನ? ಯಾರಿದ್ದಾರೆ ಕರ್ಣಾದಿ ಬಿಡು ತಾಯ ದಡಿಗ ಕರುಣಾಚರ ಪಡಿವೆನು ನಿಮಿಷ.
ಸವರ ಬೀಳ್ದು ಕಂದ ಕಂದ ಸರ ಸಲ್ಲ ಸವರ ಬೀಳ್ದು ಕಂದ ಕಂದ ಕಲಶ ತರಳನ ಗೆಲಲ ಭವಂಗರಿದು ಕಲಶ ತರಳನ ಗೆಲಲ ಭವಂಗರಿದು ಕಂದ 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 ಯಾತ ಕಿರ್ದ ಬುದ್ಧಿ ಬಂತು ಮಗನೇ ಕಂದ ಆಯ 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 ಅಲ್ವೇ ಮಕ್ಕಳೊಂದಿಗೆ ಬಯಲಲ್ಲಿ ಹೋಗಿ ಆಟ ಮಾಡಿದ ಹಾಗೆ ಎಂಬುದಾಗಿ ತಿಳಿದುಕೊಂಡೆಯ ಮಗನೇ. ಮತ್ತೆ ಇಂದಿನ ದಿವಸ ವ್ಯೂಹ ರಚನೆಯನ್ನು ಗೈದವರಾರು ಎಂಬುದನ್ನು ಸ್ವಲ್ಪ ಮನದಟ್ಟು ಮಾಡಿದ್ದು ಮಗ. ದ್ರೋಣಾಚಾರ್ಯರು ಆಚಾರ್ಯ ದ್ರೋಣರಂದ್ರೆ ಯಾರು? ಶಾಪಾದಪಿಗಳು ಹೌದು, ಶರಾದಪಿಗಳು ಹೌದು. ಒಂದೊಮ್ಮೆಗೆ ಶಾಪ ಕೊಟ್ಟು ಕೊಲ್ಲುವುದಕ್ಕೆ ಅವರಿಂದ ಸಾಧ್ಯವಿದೆ, ಶರ ಪ್ರಯೋಗದಿಂದ ಕೊಂದು ಮುಗಿಸುವುದಕ್ಕೆ ಅವರಿಂದ ಸಾಧ್ಯವಿದೆ ಮಗನೇ. ಪ್ರತ್ಯಕ್ಷ ಪರಮೇಶ್ವರನೆಂದೇ ನಾವು ತಿಳಿಯಬೇಕವರನ್ನು. ಹೆಚ್ಚಿನದಾದಂತ ಕಿಚ್ಚಿನ ಕಣ್ಣೊಂದು ಅವರಲ್ಲಿ ಇಲ್ಲ ಅನ್ನೋದನ್ನು ಬಿಟ್ಟರೆ ನಾವು ಅವರನ್ನು ಶಿವನೆಂದೇ ಬಗೆಯಬೇಕು. ಕಂದ ಬೀಸುತ್ತಿರುವಂತಹ ಬಿರುಗಾಳಿಗೆ ತರಗಲಿಯೊಂದು ಹಾರಿ ಹೋಗಿ ಮುಳ್ಳಿನ ಮೇಲೆ ಬಿತ್ತು ಅಂತ ತಿಳಿದುಕೋ. ಆವಾಗ ಹರಿದು ಹೋಗುವುದು ಎಲೆಯೇ ಮಗನೇ. ಅಲ್ಲ, ಮುಳ್ಳೆ ಬಂದು ಎಲೆ ಮೇಲೆ ಬಿದ್ದರು ಹರಿದು ಹೋಗುವುದು ಎಲೆಯೇ. ನೀನು ಎಲೆಯೋಪಾದಿಯಲ್ಲಿ ಇರುವವ, ಅವರು ಮುಳ್ಳಿನೋಪಾದಿಯಲ್ಲಿ ಇರುವವರು. ಅವರೊಂದಿಗೆ ಹೋಗಿ ಗೆಲುವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಅಮ್ಮ ಮನೆಯೊಳಗಿರೆ ಇಳೆಯೊಳ್ ಕೀರ್ತಿಗಳಿಗುದೆ ತಾಯೇ. ಮನೆಯೊಳಗಿರೆ ಇಳೆಯೊಳು ಕೀರ್ತಿ ಜನಿಸಿದ ಮೇಲೆ ಸಮರ್ಥನು ಎನಿಸದಿದೆ ಅಮ್ಮ. ಹಾಗೆ ಭಾವಿಸಬೇಡ. ಇಲ್ಲ, ನನ್ನ ಅಂತರಂಗದ ಅನಾವರಣ ಮಾಡಿ ಒಂದು ಮಾತನ್ನು ಹೇಳ್ತೇನೆ. ಹೇಳು ಮಗ. ನಾನು ಈ ಹೊತ್ತಿನಲ್ಲಿ ಮನೆಯಲ್ಲೇ ಉಳಿಯಬೇಕು ಅಂತ ಹೇಳ್ತಿ. ನಮ್ಮ ವಂಶದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡು. ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವರು ನಾವು. ಆ ವಂಶದಲ್ಲಿ ಎಷ್ಟೋ ಮಂದಿ ರಾಜರು ಮಹಾರಾಜರು ಆಳಿದ್ದಾರೆ, ಬಾಳಿದ್ದಾರೆ, ಬೆಳಗಿದ್ದಾರೆ, ಕೀರ್ತಿ ಶೇಷರಾಗಿದ್ದಾರೆ. ಅಂತಹ ಭವ್ಯ ಪರಂಪರೆಯಲ್ಲಿ ಹುಟ್ಟಿಕೊಂಡವರ ತವಳ ಕೀರ್ತಿ ಗೋಪುರಕ್ಕೆ ನಾನು ಕಲಶಪ್ರಾಯನಾಗಬೇಕು ಅನ್ನುವಂತ ಆಶೆ ಇದ್ರೆ ತಪ್ಪೇ ಹೇಳು. ಅಡಿಯ ಮುಂದಿಡ ಸ್ವರ್ಗ, ಅಡಿಯ ಹಿಂದಿಡ ನರಕ, ಅಡಿಗಡಿಗೂ ಅಶ್ವಮೇಧದ ಫಲ ಅಂತ ಹೇಳ್ತಾ ಇದ್ದಂತಹ ನೀನು ಮನೆಯಲ್ಲಿ ಇರು ಅಂತ ಹೇಳ್ತಿ. ಪಾರ್ಥಿವ ವಂಶದಿ ಜನಿಸಿದ ಮೇಲೆ ಸಮರ್ಥನೆಂದೆನಿಸದಿರೆ ಪುತ್ರನಿರುತ ಮನೆಯೊಳಗಿರೆ ಇಳೆಯಳು ಕೀರ್ತಿಗಳಿಹುದೇ ತಾಯಿ. ಹಾಗಾಗಿ ಹೋಗುವುದಂತ ನಿಶ್ಚಯ ಮಾಡಿದ್ದೇನೆ. ಕಳುಹಿಸು, ಹೋಗಲೇಬೇಕು. ಹೋಗಲೇಬೇಕು.
ಕಂದ ಕದಾಗ ನೀತಿಯಲ್ಲ ಪೋಪುದಿಲ್ದು ಕದ ಕಂದ ಕಂದ ಮಾಸಗಳ ತನಕ ಗರ್ಭದಲ್ಲಿರಿಸಿ ದಶಮಾಸದಲ್ಲಿ ಪ್ರಪಂಚದ ಬೆಳಕನ್ನು ತೋರಿಸಿ ನನ್ನ ಎದೆಯಂಗಳದಲ್ಲಿ ನಿನ್ನನ್ನು ಕುಣಿಸಿದ್ದೇನೆ ಮಗನೇ. ಹೌದಮ್ಮ, ನನ್ನ ತೋಳ ತೆಕ್ಕೆಯಲ್ಲಿ ನಿನ್ನನ್ನು ಬೆಳೆಸಿದ್ದೇನೆ. ಸರಿ, ಆಶಾ ಗೋಪುರವೊಂದನ್ನು ಕಟ್ಟಿಕೊಂಡವಳು. ನನ್ನ ಮಗ ಉಳಿಯಬೇಕು, ಬೆಳೆಯಬೇಕು. ನಿನ್ನ ಏರು ಯೌವನವನ್ನು ಕಾಣುತ್ತಾ ಸಂತೋಷ ಸಾಗರದಲ್ಲಿ ತೇಲುತ್ತಾ ಇರಬೇಕು ಅಂತ ಕನಸನ್ನು ಹೊತ್ತು ನಿಂತುಕೊಂಡಿರುವ ಹೆತ್ತಪ್ಪೆ ಮಗನೇ, ನನ್ನ ಒಡಲಿಗೆ ಕೊಳ್ಳಿ ಇಡುವಂತ ಕೆಲಸವನ್ನು ನೀನು ಮಾಡಬೇಡ ಅಂತ ನಿನ್ನನ್ನು ಇಷ್ಟು ಹೊತ್ತಿನಿಂದ ಪ್ರಯತ್ನ ಪೂರ್ವಕವಾಗಿ ಕೇಳಿ ನಿಂತೆ. ಇಷ್ಟು ನೀತಿಯ ಮಾತುಗಳನ್ನು ಹೇಳಿದ್ರೆ ನಿನಗೆ ಅದು ಪಥ್ಯವಾಗುವುದಿಲ್ವೇ ಕುಮಾರ? ಹೋಗಲೇಬೇಕು, ಯುದ್ಧರಂಗಕ್ಕೆ ಹೋಗಲೇಬೇಕೆ? ಹೋಗಲೇಬೇಕು ಕುಮಾರ. ಮೊನ್ನೆಯ ದಿವಸ ನೀನು ಆಚಾರ್ಯ ಭೀಷ್ಮರಲ್ಲಿ ತುಳುಕಾಡುತ್ತಿರುವಂತಹ ವೇಳೆ ಬಾಪು ಬಲ ಭಾರತ ರತ್ನ ಅಂತ ನಿನ್ನನ್ನು ಹಾಡಿ ಕೊಂಡಾಡಿದ್ರು ಮಗನೇ. ಆ ಹೊತ್ತಿಗೆ ಮೊದಲ ಸಂತೋಷವನ್ನು ಅನುಭವಿಸಿದವಳು ಯಾರು ಗೊತ್ತೇ? ಈ ನಿನ್ನ ಹೆತ್ತಪ್ಪೆಗೆ ಬಂದ ಆ ಬಿರುದು ಸಿಗುವುದಕ್ಕೆ ಕಾರಣ ನಿನ್ನ ಆಶೀರ್ವಾದ ತಾಯೇ. ಆದರೆ ಈ ಪ್ರಪಂಚದಲ್ಲಿ ಯಾವ ಅತ್ತೆ ಸೊಸೆಯಂದರೂ ಇಷ್ಟು ಪ್ರೀತಿಯಲ್ಲಿ ಇರಲಾರರು. ನಿನ್ನಜ್ಜಿ ಕುಂತಿದ್ದೇವಿಯವರು ನನ್ನ ಅತ್ತೆಯವರು ನನ್ನನ್ನು ಮಗಳೇ ಸುಭದ್ರ ತಪ್ಪಿ ಮುದ್ದಾಡಿದ್ರು ಕಂದ. ಯಾಕೆ ಹೇಳು, ನಿನ್ನಂತಹ ವೀರ ಪುತ್ರನೊಬ್ಬನನ್ನು ನಾನು ಹಡೆದಿದ್ದೇನಲ್ಲ ಆ ಸಂತೋಷಕ್ಕಾಗಿ. ಆದ್ರೆ ಇಂದಿನ ದಿವಸ ನಾನು ಇಷ್ಟು ಹೇಳಿದ್ರು ಕೂಡ ಕೇಳದೆ ಯುದ್ಧರಂಗಕ್ಕೆ ಹೋಗಲೇಬೇಕೆಂಬ ನಿರ್ಧಾರವನ್ನು ನೀನು ಮಾಡಿ ನಿಂತಿರುವೆ. ಅನಿವಾರ್ಯವಾಗಿ ಹೋಗಲೇಬೇಕು. ಯುದ್ಧರಂಗದಲ್ಲಿ ಏನಾದೀತು ಎಂಬುದನ್ನು ನಾನು ಊಹಿಸಬಲ್ಲೆ. ಒಂದೊಮ್ಮೆಗೆ ನನ್ನ ಎಣಿಕೆಯಂತೆ ಆಯಿತು ಅಂತಾದ್ರೆ ಅವಾಗ ನಿನ್ನ ತಂದೆ ಬಂದು ಮಗ ಅಭಿಮನ್ಯು ಎಲ್ಲಿ ಸುಭದ್ರ ಅಂತ ಕೇಳಿದ್ರೆ ನಾನೇನು ಅಂತ ಉತ್ತರ ಕೊಡಲಿ ಕುಮಾರ? ಯೋಚಿಸಿ ಬೇಡಮ್ಮ, ಅಪ್ಪಯ್ಯ ಬಂದು ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಒಂದೇ ಒಂದು ಉತ್ತರವನ್ನು ಕೊಡಬೇಕು. ಏನು? ನಾಡಾಡಿಗಳಾಗಿ ಅರಮನೆಯಲ್ಲಿ ಅಂಗಳದಲ್ಲಿ ಬದುಕಬೇಕಾದಂತ ನಿಮ್ಮನ್ನು ಯಾರು ಕಾಡು ಪಾಲು ಮಾಡಿದ್ರು? ಯಾರು ನಿಮ್ಮ ಜೀವನದ ಹೆಜ್ಜೆ ಹೆಜ್ಜೆಯಲ್ಲಿ ನಿಮಗೆ ಚಿತ್ರಹಿಂಸೆಯನ್ನು ಕೊಟ್ಟರು? ಅಂತಹ ನಿಮ್ಮ ಜನ್ಮ ಶತ್ರುಗಳಾದ ಕೌರವರ ತಲೆಯನ್ನು ಕಡಿಯುವುದಕ್ಕೆ ನಮ್ಮಿಬ್ಬರ ಔರಸ ಪುತ್ರ ಅಭಿಮನ್ಯು ಯುದ್ಧಕ್ಕೆ ಹೋಗಿದ್ದಾನಂತ ಹೇಳಿಬಿಡ ಕುಮಾರ. ನಿನ್ನ ಹೆತ್ತಪ್ಪೆ ನಾನು ಹೌದು ಕಂದ, ಆದ್ರೆ ನಿನ್ನ ಸಾಕಪ್ಪೆ ನಿನ್ನ ದೊಡ್ಡಮ್ಮ ದ್ರೌಪದಿ ದೇವಿ ಅವರು ಬಂದು ಕೇಳಿದ್ರೆ ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ನಾನೇನು ಹೇಳಿ ಮಗು? ದೊಡ್ಡಮ್ಮ ಖಂಡಿತ ಕೇಳುವುದಿಲ್ಲ, ಯಾಕಂದ್ರೆ ಯುದ್ಧವೇ ಆಗಬೇಕು ಅಂತ ಅವರ ಆಶೆ ಇತ್ತು. ಹಿಂದಕ್ಕಾದ್ರೂ ಕೃಷ್ಣಸ್ವಾಮಿ ಸಂಧಾನಕ್ಕೆ ಹೊರಟಾಗ ಎಲ್ಲವರ ಅಭಿಮತವನ್ನು ಕೇಳಿದನಂತೆ. ಕೊನೆಗೆ ದೊಡ್ಡಮ್ಮ ದ್ರೌಪದಿ ದೇವಿಯರು ನಿನ್ನ ಅಭಿಮತ ಏನು ಅಂತ ಕೇಳಿದಾಗ ಹೇಳಿದ ಮಾತು ನಿನಗೂ ಗೊತ್ತಿರಬಹುದು ತಾಯೇ.
ಹರಿಯ ನೀ ನರಿಯದೆ ಪೋದೆಯ ಎನ್ನಯ ಮನದಿರುವ ತುರುಬ ಕಟ್ಟಿಸುವ ನೀನೆಂದೆನು ತ ಉಸುರಿದ ವರ ಭಾಷೆ ನಡೆಯಲಿಲ್ಲ ಕೃಷ್ಣ. ಅಂದ್ರೆ ಅವರಿಗೆ ಯುದ್ಧವೇ ಆಗಬೇಕು ಅಂತ ಆಶೆ ಇತ್ತು. ಒಂದೊಮ್ಮೆಗೆ ನನ್ನಲ್ಲಿ ಅತುಲವಾದಂತಹ ವಾತ್ಸಲ್ಯವನ್ನಿಟ್ಟಂತಹ ದೊಡ್ಡಮ್ಮ ದ್ರೌಪದಿ ದೇವಿ ಒಂದು ಅಭಿಮನ್ಯು ಎಲ್ಲಿಂದ ಕೇಳಿದ್ರೆ ಒಂದೇ ಒಂದು ಉತ್ತರವನ್ನು ಕೊಡಬೇಕು. ಏನು ಮಗ? ಅಂದು ರಜಸ್ವಲೆಯಾಗಿ ಏಕ ವಸನದಲ್ಲಿ ಮನೆಯ ಮೂಲೆಯಲ್ಲಿ ಕುಳಿತಂತಹ ನಿನ್ನ ತುರುಬಿಗೆ ನಿನ್ನ ಸಿರಿಮುಡಿಗೆ ದುರುಳ ದುಶ್ಯಾತನ ಕೈಯಿಕ್ಕಿ ದರದರನ ಆ ಸಭೆಯಲ್ಲಿ ಕುಳಿತಂತಹ ಕರ್ಣ ದೊಡ್ಡಮ್ಮನನ್ನು ಜಾರ ಎಂಬುದಾಗಿ ಹೇಳಿದಾನಂತೆ. ಹಾಗೆ ಹೇಳಿದ ಕರ್ಣನ ನಾಲಿಗೆ ಕಸ್ತರಿಸಿದಕ್ಕೆ ಅಭಿಮನ್ಯು ಅಭಿಯೋಗಕ್ಕೆ ಹೋಗಿದ್ದಾನಂತೆ ಹೇಳಿಬಿಟ್ಟ. ನೀನು ಸಣ್ಣವನಲ್ಲ ಮಗನೇ, ನಿನಗೂ ಮದುವೆ ಆಗಿದೆ. ನಿನ್ನ ಮಡದಿ ಉತ್ತರೆ ನನ್ನ ಸೊಸೆ, ಅವಳು ಬಂದು ನನ್ನಲ್ಲಿ ಅತ್ತೆ ನನ್ನವರು ಎಲ್ಲಿ ಅಂತ ಕೇಳಿದ್ರೆ ನಾನು ಯಾವ ನಾಲಿಗೆ ಇಲ್ಲಿ ಉತ್ತರ ಕೊಡಲೆ ಕುಮಾರ. ಉತ್ತರಗೆ ಒಂದೇ ಒಂದು ಉತ್ತರವನ್ನು ಕೊಡಿ. ನಿನ್ನ ಬಂಡ ಉತ್ತ ಎತ್ತರವಾದ ಜಾಗವನ್ನು ಪಡೆಯುವುದಕ್ಕಾಗಿ ಯುದ್ಧಕ್ಕೆ ಹೋಗಿದ್ದಾನಂತೆ ಹೇಳಿಬಿಡ ಮಗನೇ. ಹಾಗಿದ್ರೆ ನಿನ್ನದೇ ನಿರ್ಧಾರ ಇದೊಂದೆಯೋ? ಹೋಗ್ಲೇಬೇಕೆ? ಹೋಗುವ ಮುಂಚಿತವಾಗಿ ನನ್ನೊಂದು ಮಾತನ್ನು ನಡೆಸಿ ಕೊಡ್ತೀಯಾ ಮಗನೇ? ಮಾತು ಹೌದು. ಒಂದ್ ಯಾಕಮ್ಮ, ಹತ್ತು ಹೇಳು, ನೂರು ಹೇಳು, ಸಾವಿರ ಹೇಳು, ಏನಾಗಬೇಕು ಹೇಳು. ವಿರೋಧಿಗಳ ಸದೆ ಬಡಿಯುವುದಕ್ಕಾಗಿ ಹಿಡಿದಿರುವಂತ ಕಟಾರಿ ಇದು. ನಿನ್ನ ಮೊದಲ ವೈರಿ ಯಾರು ಗೊತ್ತೆ ಮಗನೇ? ನಾನು. ಯುದ್ಧ ರಂಗಕ್ಕೆ ಹೋಗುವುದು ಬೇಡ ಅಂತ ಹೇಳಿ ತಡೆದಲ್ಲಿಸಿದ ಮೊದಲ ವೈರಿ ನಾನು ಕುಮಾರ. ಅದಕ್ಕಾಗಿ ಹಿಡಿದ ಕಟಾರಿಯಿಂದ ಈ ನಿನ್ನ ಹೆತ್ತಬ್ಬೆಯ ತಲೆಯನ್ನು ಕಡಿದುಕೊಳ್ಳಬಹುದು. ಜನನಿಯೇ
ಮಾತುಗಳನ್ನು ಆಡಿಬಿಟ್ಟಿಯನ್ನು. ಹೀಗಾಡುವುದರ ಬದಲು ಮಗನೇ ಅಭಿಮನ್ಯು ನಿನ್ನ ಪ್ರಾಣ ಬೇಕು ಅಂತ ನೀನು ಕೇಳುತ್ತಿದ್ರೆ ಸಂತೋಷದಲ್ಲಿ ನನ್ನ ಪ್ರಾಣವನ್ನು ಅರ್ಪಿಸ್ತಾ ಇದ್ದ. ಹಾಗೆ ಕೇಳಲಿಲ್ಲ, ಬದಲಾಗಿ ನಿನ್ನ ಮಾತೆಂಬ ಇಟಿಯಿಂದ ಕೋಮಲವಾದ ನನ್ನ ಹೃದಯವನ್ನು ಚುಚ್ಚುವುದಕ್ಕೆ ಮುಂದುವರಿದೆ. ಎಷ್ಟು ದೊಡ್ಡ ಮಾತನ್ನು ಉರುಳಿಸಿಬಿಟ್ಟಿಯಮ್ಮ. ನಾನು ರಣರಂಗಕ್ಕೆ ಹೋಗಬೇಕು ಅಂತಾದರೆ ಶತ ತಾಯಿಯಾದ ನಿನ್ನ ತಲೆಯನ್ನು ಕಡಿದು ಹೋಗಬೇಕೆ ಅಮ್ಮ? ಪ್ರಪಂಚದಲ್ಲಿ ಕಂಡ ಕಂಡವರ ಕಂಠವನ್ನು ಕತ್ತರಿಸಿ ಅವರ ಕೆನ್ನೆತ್ತಿನಲ್ಲಿ ಕೈ ತೊಳೆಯುವಂತಹ ಒಬ್ಬ ಕಟುಕನಾದರೂ ತನ್ನ ಹೆತ್ತ ತಾಯಿಯ ತಲೆಯನ್ನು ಕಡಿಯುವುದಿಲ್ಲ. ಯಾರು ನಿನ್ನ ಮಗನಾದ ಅಭಿಮನ್ಯು ಒಬ್ಬ ಕಟುಕ ಕಿಲಾತಕ ಕಾಪುರುಷ ಅಂತ ನೀನು ಭಾವಿಸಿದೀಯಾ? ಇಲ್ಲಮ್ಮ, ಅಂತಹ ಸ್ಥಿತಿ ಬಂದರೆ ನಿನಗಿಂತ ಮೊದಲು ನಾನು ನನ್ನ ಪ್ರಾಣವನ್ನು ನಾನು ಅರ್ಪಿಸ್ತೇನೆ. ಆದರೆ ನಿನಗೆ ಯಾಕೆ ನನ್ನ ಮಾತು ಅರ್ಥವಾಗುವುದಿಲ್ಲ ಹೇಳು. ನಿನ್ನ ಯೋಗ್ಯತೆ ಎಷ್ಟು ದೊಡ್ಡದಮ್ಮ. ಸೇಚನ ಮಾತ್ರದಿಂದಲೇ ಪಾಪಿಗಳ ಪಾಪವನ್ನು ಪರಿಹರಿಸಿ ಪರಿಶುದ್ಧಗೊಳಿಸುವ ಪರಮ ಪಾವನಳಾದ ಅಮರಗಂಗಿ ಭಾಗೀರಥಿ ಆ ಗಂಗಾ ಭವಾನಿಯ ತಂದೆ ಋಷಿಕೇಶ ಶ್ರೀಕೃಷ್ಣನ ತಂಗಿ ನೀನು. ಪರರ ಪರಮಾನುಗುಣವನ್ನಾದರೂ ಪರ್ವತವೆಂದು ಪರಿಗ್ರಹಿಸುವ ಪರಿಜ್ಞಾನದ ಪರಿಪಾಠವುಳ್ಳ ಪಾರ್ಥ ಮಹಾಶಯ ಮೂರು ಲೋಕದ ಗಂಡ ಧನುರ್ಧನ ಧನಂಜಯನ ಹೆಂಡತಿ ನೀನು. ಪ್ರಖರವಾದ ಪ್ರಭೆಯಿಂದ ಪ್ರಜ್ವಲಿಸುವ ಹೋಮಾಗ್ನಿಗೆ ಅಭಿಮನ್ಯು ಅನ್ನುವಂತಹ ಹೆಸರಿದೆಯಂತೆ. ಅಂತಹ ಭಾರತರತ್ನ ಅಭಿಮನ್ಯುವಿನ ತಾಯಿಯಾಗಿ ಸಾಮಾನ್ಯಳಾದ ಭೀರುವಿನ ಹಾಗೆ ಮಾತಾಡ್ತೀಯಲ್ಲ, ಒಮ್ಮೆ ಕುರುಕ್ಷೇತ್ರಕ್ಕೆ ದೃಷ್ಟಿಯನ್ನು ಹಾಯಿಸಮ್ಮ. ಎಷ್ಟೋ ಮಂದಿ ಅನ್ಯರು ನಮಗೆ ಬೇಕಾಗಿ ಪ್ರಾಣವನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಮಂದಿ ಹೆಂಗಳೆಯರು ತಮ್ಮ ಗಂಡಂದಿರನ್ನು ಕಳಕೊಂಡು ಹಣೆಯ ಕುಂಕುಮವನ್ನು ಕೊರಳ ಮಾಂಗಲ್ಯವನ್ನು ಕಳಚಿಟ್ಟು ವಿಧವೆಯರಾಗಿದ್ದಾರೆ. ಆದರೂ ಸಮಾಧಾನ ಯಾಕೆ? ಸತ್ಯ ಉಳಿಯಬೇಕು ಎಂಬ ಹಾಗೆ. ಎಷ್ಟೋ ಮಂದಿ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಕಳಕೊಂಡು ಹತಭಾಗ್ಯರಾಗಿದ್ದಾರೆ. ಆದರೂ ಒಂದು ಸಮಾಧಾನ, ಧರ್ಮಾತ್ಮನಾದ ಧರ್ಮ ಪ್ರಭು ಧರ್ಮ ಸಿಂಹಾಸನವನ್ನು ಏರಬೇಕು. ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳಕೊಂಡು ಕೊನೆಯ ಕಾಲಕ್ಕೆ ಒಂದು ಬಿಂದು ಗಂಗಾಜಲವನ್ನು ಪಡೆಯುವಂತಹ ಯೋಗದಿಂದಲೂ ವಿಮುಖರಾಗಿದ್ದಾರೆ. ಆದರೂ ಸಮಾಧಾನ ಯಾಕೆ? ಧರ್ಮ ಉಳಿಯಬೇಕು. ಈ ಯುದ್ಧದಲ್ಲಿ ಯಾವುದೇ ಸಂಬಂಧವಿಲ್ಲದ ಅವರೆಲ್ಲ ನಮಗಾಗಿ ಪ್ರಾಣತ್ಯಾಗ ಮಾಡುವಾಗ ನಾವು ಸುಮ್ಮನೆ ಕುಳಿತರೆ ಭೂಮಿದೇವಿಯೇ ಥೂ ಚಿ ಎಂಬುದಾಗಿ ಉಗುಳುವುದಕ್ಕಿಲ್ಲವೆ, ದೇವತೆಗಳು ಹೀಯಾಡಿಸುವುದಕ್ಕಿಲ್ಲವೆ? ಅಂತ ಹೇಸಿಗೆಯ ಬದುಕು ಬೇಕೇ? ಬೇಡಮ್ಮ. ವ್ಯಷ್ಟಿಯಾಗಿ ಆಲೋಚಿಸಬೇಡ, ಸಮಷ್ಟಿಯಾಗಿ ಆಲೋಚಿಸು. ಸಂಸಾರ ಬಂಧನದಿಂದ ಹೊರಗೆ ಬಂದು ವೀರ ರಾಣಿಯಾಗಿ ವೀರ ಮಾತೆಯಾಗಿ ಆಲೋಚನೆ ಮಾಡಮ್ಮ. ಕಳುಹಿಸಿಕೊಡು. ಸುರಿವ ಕಂಬನಿಯನ್ನು ಸೆರಗಿಂಬರಸಿಗೆ ಸುರಿವ ಕಂಬನಿಯನ್ನು ಜನನಿಯ ಪಾದರಜವನು ಶಿರದೊಳ ಸುರಿವ ಕಂಬನಿಗೆಲ್ಲು ಸಿರಗಿಂದುರತಿಗೆ ಶಿರದೊಳಾತ ಪಾರ್ಥನ ದನ ಪೊರಟ ಪಾರ್ಥನ ದನ ಪೊರಟ ನಾಗ ನಾನಷ್ಟು ಗೋಗರಿದ್ರು ಕೂಡ ನೀನು ಆಶೀರ್ವಾದ ಮಾಡುವುದಿಲ್ಲ, ಬದಲಾಗಿ ಕಣ್ಣೀರು ಸುರಿಸ್ತಿ. ಯಾಕೆ ಅಳಬೇಕಮ್ಮ ನೀನು? ಏನು ನಿನ್ನ ಮಗ ಅಭಿಮನ್ಯು ಈಗಲೇ ಸತ್ತು ಹೋದ ಅಂತ ಭಾವಿಸಿದೆಯಾ? ಒಂದು ವೇಳೆ ನಾನು ಸತ್ತರೆ ನನ್ನ ಹೆಣದ ಮೇಲೆ ಬಿದ್ದು ರೋಧಿಸು, ಆವಾಗ ನೋಡುವುದಕ್ಕೆ ನಾನಿರುವುದಿಲ್ಲ. ಅಭಿಮನ್ಯು ಜೀವಂತವಾಗಿರುವಾಗ ನೀನು ಕಣ್ಣೀರು ಸುರಿಸಬಾರದು. ಪತಿವ್ರತೆಯರ ಕಣ್ಣಿನಿಂದ ಕಣ್ಣೀರು ಭೂಮಿಗೆ ಬಿದ್ದರೆ ಅಲ್ಲಿ ಬರಗಾಲ ಬರ್ತದಂತೆ. ಕಣ್ಣೀರು ಸುರಿಸಬೇಡ, ನಿನ್ನ ಕಣ್ಣೀರನ್ನು ಸೆರಗಿಂದ ಒರೆಸಿದ್ದೇನೆ. ಕೊನೆಗೂ ನೀನು ಆಶೀರ್ವಾದ ಮಾಡಲೇ ಇಲ್ಲ. ನಿನ್ನಿಂದ ಯಾವ ರೂಪದಲ್ಲಿ ಆಶೀರ್ವಾದ ಪಡೆಯಬೇಕು ಅಂತ ನನಗೆ ಗೊತ್ತು. ನಿನ್ನ ಆಶೀರ್ವಾದದ ಸಲುವಾಗಿ ಈ ಪಾದ ರಜವನ್ನೇ ಕೈಗಳಲ್ಲಿ ಹಿಡಿದೆ, ಕಣ್ಣುಗಳಿಗೆ ಒತ್ತಿದೆ, ತಲೆ ಮೇಲೆ ಧರಿಸಿದೆ. ಇದುವೇ ಅಭಿಮನ್ಯುವಿಗೆ ಆಶೀರ್ವಾದ. ರಣರಂಗಕ್ಕೆ ಹೋಗುತ್ತೇನೆ, ಕೌರವಾದಿಗಳನ್ನು ಕೊಂದ್ರೆ ಆ ವಿಷಯವನ್ನು ಹೇಳುವುದಕ್ಕೆ ಕುಣಿ ಕುಣಿಯುತ್ತಾ ಬರ್ತೇನೆ. ಒಂದಮ್ಮಗೆ ಅಭಿಮನ್ಯುವೇ ಸತ್ತು ಹೋದ ಅಂತಾದರೆ ಮತ್ತೊಮ್ಮೆ ನಿನ್ನನ್ನು ನೋಡುವ ಯೋಗ ಭಾಗ್ಯ ನನಗಿಲ್ಲಮ್ಮ. ಅಭಿಮನ್ಯುವಿನ ಜೀವನದ ಸಂಧಿ ಕಾಲವಿದು. ನಾನೊಂದು ವೇಳೆ ಸತ್ತು ಹೋದರೆ ಬರುವ ಜನ್ಮ ಒಂದುಂಟು ಅಂತಾದರೆ ನಾನೇ ನಿನ್ನ ಮಗನಾಗಿ ಹುಟ್ಟಿ ಬರಬೇಕು.
ನಿನ್ನ ಪವಿತ್ರವಾದ ಗರ್ಭಾಮುದಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ನನಗೆ ಒಂದಿಷ್ಟು ಜಾಗವನ್ನು ಬಿಟ್ಟು ಕೊಡಬೇಕು. ಕೃಷ್ಣ ಪಾರ್ಥ ಮಹಾಶಯರೇ ನನ್ನ ಅಪ್ಪನಾಗಿ ಬರಬೇಕು. ಈ ಒಂದು ಆಶೆಯನ್ನು ದೇವರಲ್ಲಿ ಬೇಡಿಕೊಳ್ಳುತ್ತಾ ಕೊನೆಯ ಬಾರಿಗೆ ವಂದಿಸಿದ್ದೇನೆ. ದುಃಖಿಸಬೇಡ, ಅನ್ನದ ಋಣ ಮಣ್ಣಿನ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನ ಮಗ ಅಭಿಮನ್ಯು ಹೋಗುತ್ತಾ ಇದ್ದಾನೆ. ನಿನ್ನ ಮಗ ಅಭಿಮನ್ಯು ಹೋಗುತ್ತಾ ಇದ್ದಾನೆ. ನಿನ್ನ ಮಗ ಅಭಿಮನ್ಯು